ಮಹಾತ್ಮಾ ಗಾಂಧೀಜಿಯವರು ಈ ಕೆಳಗಿನ ಯಾವ ಆಯೋಗವನ್ನು ಮುಳುಗುತ್ತಿರುವ ಬ್ಯಾಂಕೊಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಎಂದಿದ್ದಾರೆ? ಆಯ್ಕೆಗಳು ಕ್ರಿಪ್ಸ್ ಆಯೋಗ, ಸೈಮನ್ ಆಯೋಗ, ಮೌಂಟ್ ಬ್ಯಾಟನ್ ಯೋಜನೆ, ಲೇಬರ್ ಆಯೋಗ, ಇವುಗಳಲ್ಲಿ ಯಾವುದನ್ನು ಮಹಾತ್ಮ ಗಾಂಧೀಜಿ ಈ ರೀತಿ ಕರೆದಿದ್ರು? ಇದಕ್ಕೆ ಸರಿ ಉತ್ತರ ಕ್ರಿಪ್ಸ್ ಆಯೋಗ. 1942ರಲ್ಲಿ ಭಾರತಕ್ಕೆ ಆಗಮಿಸಿದಂತಹ ಕ್ರಿಪ್ಸ್ ಆಯೋಗ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಸಹಕಾರ ಮತ್ತು ಬೆಂಬಲವನ್ನು ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಆಯೋಗ ಆಗಮಿಸಿರುತ್ತೆ. ಇದನ್ನ ಮಹಾತ್ಮ ಗಾಂಧೀಜಿಯವರು ಮುಳುಗುತ್ತಿರುವ ಬ್ಯಾಂಕೊಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಎಂದು ವರ್ಣಿಸಿದ್ದಾರೆ. ಬಾಂಬೆ ಕ್ರಾನಿಕಲ್ ಎಂಬ ಪತ್ರಿಕೆಯ ಸಂಪಾದಕರು ಯಾರು? ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಫಿರೋಜ್ ಶಾ ಮೆಹ್ತಾ, ಸಿ ಆರ್ ದಾಸ್ ಅಥವಾ ಚಿತ್ತರಂಜನ್ ದಾಸ್? ಇದಕ್ಕೆ ಸರಿ ಉತ್ತರ ಫಿರೋಜ್ ಶಾ ಮೆಹ್ತಾರವರು. ಬಾಂಬೆ ಕ್ರಾನಿಕಲ್ ಎಂಬುದು ಇಂಗ್ಲಿಷ್ ಭಾಷೆಯಲ್ಲಿ ಮುಂಬೈನಿಂದ ಪ್ರಕಟವಾಗುತ್ತಿದ್ದಂತಹ ಪತ್ರಿಕೆ. ಇದನ್ನು 1910ರಲ್ಲಿ ಫಿರೋಜ್ ಶಾ ಮೆಹ್ತಾರವರು ಪ್ರಾರಂಭ ಮಾಡಿದರು. ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು? ಗೋವಿಂದಪ್ಪೈ, ಆಲೂರು ವೆಂಕಟರಾಯರು, ಉತ್ತಂಗಿ ಚೆನ್ನಪ್ಪ, ಕೃಷ್ಣ ರಾವ್. ಕರ್ನಾಟಕ ಗತವೈಭವ ಎಂಬ ಕೃತಿಯ ರಚನೆಕಾರರು ಆಲೂರು ವೆಂಕಟರಾಯರು. ಕರ್ನಾಟಕ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತಹ ಕೃತಿ ಕರ್ನಾಟಕ ಗತವೈಭವ. ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು? ವಿ ಡಿ ಸಾವರ್ಕರ್, ಹರ್ದಯಾಳ್, ಭಗತ್ ಸಿಂಗ್, ತಾರಕ್ನಾಥ್. ಈ ಒಂದು ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದಂಥವರು ವಿನಾಯಕ ದಾಮೋದರ್ ಸಾವರ್ಕರ್. ಕ್ಯಾಬಿನೆಟ್ ಮಿಷನ್ ಆಯೋಗ ಭಾರತಕ್ಕೆ ಬಂದ ವರ್ಷ ಯಾವುದು? 1942, 1945, 1946, 1947. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹಸ್ತಾಂತರಿಸುವಂತಹ ರಚನೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಕ್ಯಾಬಿನೆಟ್ ಮಿಷನ್. ಇದು ಭಾರತಕ್ಕೆ ಆಗಮಿಸಿದ್ದು 1946ರಲ್ಲಿ. ಆಧುನಿಕ ಭಾರತದ ಚಾಣಕ್ಯ ಎಂದು ಖ್ಯಾತಿ ಪಡೆದ ಮಾಜಿ ಪ್ರಧಾನಮಂತ್ರಿ ಯಾರು? ಪಿ ವಿ ನರಸಿಂಹರಾವ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮನಮೋಹನ್ ಸಿಂಗ್, ರಾಜೀವ್ ಗಾಂಧಿ. ಯಾರನ್ನ ಆಧುನಿಕ ಭಾರತದ ಚಾಣಕ್ಯ ಅಂತ ಕರೀತಾರೆ? ಇದಕ್ಕೆ ಸರಿ ಉತ್ತರ ಪಿ ವಿ ನರಸಿಂಹರಾವ್ರವರು. ಯಾವ ಪ್ರವಾಸಿಗ ತನ್ನ ಅನುಭವಗಳನ್ನು ಕಿತಾಬ್ ಹಿ ರೆಹ್ಲಾ ಎಂಬ ಗ್ರಂಥದಲ್ಲಿ ಬರೆದಿದ್ದಾನೆ? ಅಮೀರ್ ಖುಸ್ರು, ಇಬನ್ ಬತೂತಾ, ಅಲ್ ಬೆಹಕಿ, ಅಲಿ ಮುರ್ತಜಾ. ಇವರಲ್ಲಿ ಯಾವ ಒಂದು ಪ್ರವಾಸಿಗನ ಕೃತಿಯಾಗಿದೆ? ಇದಕ್ಕೆ ಸರಿ ಉತ್ತರ ಇಬನ್ ಬತೂತಾ ತನ್ನ ಕಿತಾಬ್ ಹಿ ರೆಹ್ಲಾ ಎನ್ನುವಂತಹ ಗ್ರಂಥದಲ್ಲಿ ಭಾರತ ಪ್ರವಾಸದ ಅನುಭವಗಳನ್ನು ಈತ ಬರೆದಿದ್ದಾನೆ. ಬಂಗಾಳದ ವಿಭಜನೆಯನ್ನು ಮಾಡಿದಂಥ ವರ್ಷ ಯಾವುದು? 1906, 1907, 1905, 1911. ಇವುಗಳಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಿದಂಥ ವರ್ಷ 1905. ಈ ಬಂಗಾಳದ ವಿಭಜನೆ ಪ್ರಕ್ರಿಯೆಯನ್ನು ಮಾಡಿದಂಥವನು ಲಾರ್ಡ್ ಕರ್ಜನ್. ಬ್ರಿಟಿಷ್ ಸರ್ಕಾರವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಲು ನೇಮಿಸಿದಂತಹ ಆಯೋಗ ಯಾವುದು? ಸೈಮನ್ ಕಮಿಷನ್, ಹಂಟರ್ ಕಮಿಷನ್, ಬಟ್ಲರ್ ಕಮಿಷನ್, ಇವು ಯಾವುದೂ ಅಲ್ಲ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919ರಲ್ಲಿ ಜರುಗುತ್ತೆ. ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾಬಾಗ್ ಎಂಬಲ್ಲಿ ಜನರಲ್ ಡಯರ್ ಎನ್ನುವಂಥ ಬ್ರಿಟಿಷ್ ಅಧಿಕಾರಿಯ ಆಜ್ಞೆಯ ಮೇರೆಗೆ ಅಲ್ಲಿ ಸೇರಿದ್ದಂತಹ ಜನರ ಮೇಲೆ ಗುಂಡಿನ ಮಳೆಯನ್ನು ಕೆರೆಯಲಾಯಿತು. ಇದರ ತನಿಖೆಯನ್ನು ಮಾಡಲಿಕ್ಕೋಸ್ಕರ ನೇಮಿಸಿದಂಥ ಆಯೋಗದ ಹೆಸರು ಹಂಟರ್ ಕಮಿಷನ್ ಅಥವಾ ಹಂಟರ್ ಆಯೋಗ. ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಯಾರು? ಲಾರ್ಡ್ ಲಿಟ್ಟನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಬೋಲೋ, ಲಾರ್ಡ್ ಕ್ಯಾನಿಂಗ್. ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವನು ಲಾರ್ಡ್ ಲಿಟ್ಟನ್. ಬಾದಾಮಿಗಿದ್ದಂಥ ಗತಕಾಲದ ಹೆಸರು ಯಾವುದು, ಅಂದರೆ ಪ್ರಾಚೀನ ಹೆಸರು ಯಾವುದು? ಐಹೊಳೆ, ವಾತಾಪಿ, ಬೇಲೂರು, ಹಳೆಬೀಡು. ಇದಕ್ಕೆ ಸರಿ ಉತ್ತರ ಬಾದಾಮಿ, ವಾತಾಪಿ ಎಂಬುದು ಅದರ ಪ್ರಾಚೀನ ಹೆಸರಾಗಿತ್ತು. ಯುಎಸ್ಎದಲ್ಲಿ ಥಿಯಾಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಅನಿಬಿಸೆಂಟ್, ಮೇಡಮ್ ಕಾಮ, ಮೇಡಮ್ ಬ್ಲಾವೆಟ್ಸ್ಕಿ, ವಿವೇಕಾನಂದ. ಅಮೆರಿಕಾದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದಂಥವರು ಮೇಡಮ್ ಬ್ಲಾವೆಟ್ಸ್ಕಿ. ಅದರ ಒಂದು ಪ್ರಾಂತೀಯ ಕಚೇರಿ ಮದ್ರಾಸ್ನ ಆಡರ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಅದಕ್ಕೆ ಅನಿಬಿಸೆಂಟ್ ಮುಖ್ಯಸ್ಥರಾಗಿರ್ತಾರೆ. ಮಹಾತ್ಮ ಗಾಂಧಿಯವರ ಹೋರಾಟ ಕಾರ್ಖಾನೆ ಕೆಲಸಗಾರರಿಗೆ ಸಂಬಂಧಿಸಿದೆ. ಯಾವ ಹೋರಾಟ ಕಾರ್ಖಾನೆಯ ಕೆಲಸಗಾರರಿಗೆ ಸಂಬಂಧಿಸಿತ್ತು? ಅಹಮದಾಬಾದ್ ಹೋರಾಟ, ಖೇಡಾ ಹೋರಾಟ, ಚಂಪಾರಣ್ಯ ಹೋರಾಟ, ಯಾವುದೂ ಅಲ್ಲ. ಮಹಾತ್ಮ ಗಾಂಧೀಜಿಯವರು ಕಾರ್ಖಾನೆ ಕೆಲಸಗಾರರಾಗಿ ಮಾಡಿದಂತಹ ಹೋರಾಟ ಅಹಮದಾಬಾದ್ ಕಾರ್ಖಾನೆಗಳ ಹೋರಾಟ ಅಂತ ಇದನ್ನು ಕರಿತೀವಿ. ಆಲ್ ಇಂಡಿಯಾ ಮುಸ್ಲಿಂ ಲೀಗನ್ನು 1906ರಲ್ಲಿ ಎಲ್ಲಿ ಸ್ಥಾಪನೆ ಮಾಡಲಾಯಿತು?
ಇಸ್ಲಾಮಾಬಾದ್, ಢಾಕಾ, ಲಕ್ನೋ, ಅಲಿಗಢ್ ಇದರಲ್ಲಿ ಆಲ್ ಇಂಡಿಯಾ ಲೀಗ್ ಮುಸ್ಲಿಂ ಲೀಗ್ ಅನ್ನು 1906ರಲ್ಲಿ ಆಗಾ ಖಾನ್ ರವರ ನೇತೃತ್ವದಲ್ಲಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಗಾಂಧೀಜಿಯವರು ತಮ್ಮ ಪ್ರಥಮ ಹೋರಾಟವನ್ನು ಎಲ್ಲಿ ಆರಂಭಿಸಿದರು? ಚಂಪಾರಣ್ಯ, ಬಾರ್ಡೋಲಿ, ಸಬರಮತಿ, ದಂಡಿ. ಇದಕ್ಕೆ ಸರಿ ಉತ್ತರ ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ ಪ್ರಥಮ ಹೋರಾಟವಾಗಿತ್ತು. ಬಾರ್ಡೋಲಿ ಸತ್ಯಾಗ್ರಹದ ನೇತಾರರು ಸರ್ದಾರ್ ವಲ್ಲಭಾಯಿ ಪಟೇಲ್ರವರಾಗಿದ್ದರು. ಬುದ್ಧನ ಆಕೃತಿ ಹೊಂದಿದ್ದ ನಾಣ್ಯಗಳನ್ನು ಈ ಕೆಳಗಿನ ಯಾವ ಅರಸ ಜಾರಿಗೆ ತಂದಿದ್ದನು? ಹರ್ಷ, ಚಂದ್ರಗುಪ್ತ, ಕನಿಷ್ಕ, ಅಶೋಕ ಇವರಲ್ಲಿ ಬುದ್ಧನ ಆಕೃತಿಯನ್ನು ಹೊಂದಿದ್ದಂತಹ ನಾಣ್ಯಗಳನ್ನು ಜಾರಿಗೆ ತಂದವನು ಕುಶಾಣರ ಅರಸನಾಗಿದ್ದಂತಹ ಕನಿಷ್ಕ. ಕಾರಣ ಈತ ಬೌದ್ಧ ಅನುಯಾಯಿ ಆಗಿದ್ದನು. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರಾಗಿದ್ದರು? ಅತ್ಯಂತ ಸುಲಭದ ಪ್ರಶ್ನೆ ಇದು. ಇದಕ್ಕೆ ಸರಿ ಉತ್ತರ ಯಾವುದಿರಬಹುದು? ಕೌಟಿಲ್ಯ, ರುದ್ರಧಾಮನ್, ಮೆಗಸ್ಥಾನಿಸ್, ವಿಷ್ಣುಗೋಪ. ಸರಿಯಾದಂಥ ಉತ್ತರ ಕೌಟಿಲ್ಯ. ಈತನ ಪ್ರಸಿದ್ಧ ಗ್ರಂಥ ಅರ್ಥಶಾಸ್ತ್ರ ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಬೆಳಕನ್ನು ಚೆಲ್ಲುವಂಥ ಅರ್ಥಶಾಸ್ತ್ರ ಕೃತಿಯನ್ನು ರಚನೆ ಮಾಡಿದವನು ಕೌಟಿಲ್ಯ. ಈತನು ಮೌರ್ಯ ವಂಶದ ಪ್ರಥಮ ಅರಸನಾದಂಥ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯೂ ಕೂಡ ಆಗಿದ್ದ. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯುವರು? ಭಾರತದ ವೃದ್ಧ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಸಿ ರಾಜಗೋಪಾಲಾಚಾರಿ, ರವೀಂದ್ರನಾಥ್ ಟ್ಯಾಗೋರ್, ದಾದಾಬಾಯಿ ನವರೋಜಿ, ಜಯಪ್ರಕಾಶ್ ನಾರಾಯಣ್. ಇದರಲ್ಲಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತೇಳಿ ದಾದಾಬಾಯಿ ನವರೋಜಿಯವರನ್ನು ಕರಿತೀವಿ. ತುಗಲಕ್ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು? ಮೊಹಮ್ಮದ್ ಬಿನ್ ತುಗಲಕ್ನ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂಥ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು? ನಸೀರುದ್ದೀನ್, ಅಮೀರ್ ಖುಸ್ರು, ಇಸಾಮಿ, ಬರ್ಣಿ. ಇದರಲ್ಲಿ ತುಗಲಕ್ನಾಮದ ರಚನೆಕಾರ ಅಮೀರ್ ಖುಸ್ರು. ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತ್ ಎಂಬುದು ಏನು? ಹಿಂದೂಗಳ ಮೇಲಿನ ತೆರಿಗೆ, ಭೂಮಿಯ ಮೇಲಿನ ತೆರಿಗೆ, ಮುಸ್ಲಿಮರ ಮೇಲಿನ ತೆರಿಗೆ, ನೀರಿನ ಮೇಲಿನ ತೆರಿಗೆ. ಇದಕ್ಕೆ ಸರಿ ಉತ್ತರ ಮುಸ್ಲಿಮರ ಮೇಲೆ ಏರಿದ್ದಂತಹ ತೆರಿಗೆಯನ್ನ ಜಕಾತ್ ಎಂದು ಕರೆಯುತ್ತಿದ್ದರು. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ? ನವೆಂಬರ್ 1, 1956, ಆಗಸ್ಟ್ 8, 1952, ಆಗಸ್ಟ್ 15, 1946, ನವೆಂಬರ್ 1, 1973. ಇದಕ್ಕೆ ಸರಿ ಉತ್ತರ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾದಾಗ ಮೈಸೂರು ವಿಶಾಲ ಮೈಸೂರು ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂತು. ಅದು ಬಂದಂತಹ ದಿನಾಂಕ ನವೆಂಬರ್ 1, 1956. ಆದರೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ನವೆಂಬರ್ 1, 1973. ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದವರು ಯಾರು? ಕಂಬನ್, ವಾಲ್ಮೀಕಿ, ರಾಜೇಂದ್ರ ಚೋಳ, ಶಂಕರಾಚಾರ್ಯರು. ತಮಿಳು ರಾಮಾಯಣವನ್ನು ರಚಿಸಿದಂಥವನು ಕಂಬನ್ ಎಂಬ ಪ್ರಸಿದ್ಧ ಕವಿ. ಭಾರತ ಸ್ವಾತಂತ್ರ್ಯ ನಂತರ ಸರೋಜಿನಿ ನಾಯ್ಡು ಅವರು ಯಾವ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲೆಯಾದರು? ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಬಿಹಾರ ಮತ್ತು ಉತ್ತರ ಪ್ರದೇಶ. ಇದರಲ್ಲಿ ಸರೋಜಿನಿ ನಾಯ್ಡುಯವರು ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದು ಉತ್ತರ ಪ್ರದೇಶದ ರಾಜ್ಯಪಾಲೆ ಆಗಿದ್ದರು. ರಾಮಚರಿತ ಮಾನಸ ಗ್ರಂಥವನ್ನು ಬರೆದವರು ಯಾರು? ತುಳಸಿದಾಸರು, ಭಕ್ತ ರಾಮದೇವ್, ವಾಲ್ಮೀಕಿ, ಭಕ್ತ ಕಬೀರ. ಇವರಲ್ಲಿ ರಾಮಚರಿತ ಮಾನಸವನ್ನು ರಚನೆ ಮಾಡಿದಂಥವರು ತುಳಸಿದಾಸರವರು. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು? ಸಿತಾರ್, ವೀಣೆ, ತಬಲಾ, ಮೃದಂಗ. ಇದರಲ್ಲಿ ವಿಜಯನಗರ ಕಾಲಕ್ಕೆ ಅತ್ಯಂತ ಪ್ರಸಿದ್ಧವಾಗಿದ್ದಂತಹ ಸಂಗೀತ ಸಾಧನ ವೀಣೆಯಾಗಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ಯಾರು? ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ. ಸರ್ದಾರ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ವಿ ಡಿ ಸಾವರ್ಕರ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್. ಇದರಲ್ಲಿ ಇನ್ಕ್ಲಾಬ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ನೀಡಿದಂಥವರು ಖ್ಯಾತ ಕ್ರಾಂತಿಕಾರಿ ಭಗತ್ ಸಿಂಗ್ ರವರು. ಅಕ್ಬರನ ಕಾಲಾವಧಿಯಲ್ಲಿ ಭೂಕಂದಾಯವನ್ನು ಸುಧಾರಣೆ ಮಾಡಿದಂತಹ ಮಂತ್ರಿ ಯಾರು? ಮುಜಾಫರ್ ಖಾನ್, ಇಶ್ಮತ್ ಖಾನ್, ಬೀರ್ಬಲ್, ತೋದರ್ಮಲ್ಲಾ. ಇದಕ್ಕೆ ಸರಿ ಉತ್ತರ ಭೂಕಂದಾಯಕ್ಕೆ ಅತ್ಯಂತ ಪ್ರಸಿದ್ಧನಾದಂತಹ ಅಕ್ಬರನ ಮಂತ್ರಿ ರಾಜಾ ತೋದರ್ಮಲ್ಲಾ.
ಅಲ್ ಹಿಲಾಲ್ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಮೊಹಮ್ಮದ್ ಅಲಿ, ಹಸರತ್ ಮೊಹಾನಿ, ರಹಮತ್ ಅಲಿ ಶಾ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರಲ್ಲಿ ಅಲ್ ಹಿಲಾಲ್ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿದ್ದವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಭಾರತದ ಮೊದಲ ಶಿಕ್ಷಣ ಸಚಿವರು. ಇವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತಲೂ ಕೂಡ ಆಚರಿಸ್ತಾರೆ. ಆರ್ಯ ಸಮಾಜದ ಸ್ಥಾಪಕರು ಯಾರು? ಸ್ವಾಮಿ ವಿವೇಕಾನಂದ, ಸ್ವಾಮಿ ಶ್ರದ್ಧಾನಂದ, ಸ್ವಾಮಿ ದಯಾನಂದ ಸರಸ್ವತಿ, ರಾಮಕೃಷ್ಣ ಪರಮಹಂಸ. ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ,